ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಬೇರೆ ಬೇರೆ ಏನೋ ತೊಂದರೆ ನ್ಯೂಸು. ಇಲ್ಲಿ ಟೊಮೊಟೋ ಕತೆ, ಟೊಮೊಟೊ ದಿನಕ್ಕೊಂದು ಟೊಮೊಟೊ ಕತೆಗಳು ಬರ್ತಾ ಇದ್ದಾವೆ. ನಿನ್ನೆ ನಾವು ನೋಡಿದ್ವಿ ಕರ್ನಾಟಕ ಟಿವಿಯಲ್ಲಿ ಟೊಮೊಟೊ, ಎರಡು ಟೊಮೊಟೊವನ್ನು ಬಳಸಿದ್ದಕ್ಕೆ ಗಂಡ ಹೆಂಡತಿಯ ಪರ್ಮಿಷನ್ ತಗೊಳ್ಳದೆ ಬಳಸಿದ್ದಕ್ಕೆ ಸಾಂಬಾರಿಗೆ ಹೆಂಡತಿ ತನ್ನ ಗಂಡನನ್ನು ಬಿಟ್ಟು ಮಗನ ಜೊತೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಆ ಒಂದು ಘಟನೆ ಆಗಿತ್ತು. ಈಗ ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯ ಮಾಡೆಲ್ ಸ್ಟೋರಿ. ಇವರು ಪೊಲೀಸ್ ಕಾನ್ಸ್ಟೇಬಲ್ ಆದರೆ ರೈತರಾಗಿ ಕೂಡ ಸಕ್ಸಸ್ ಆಗಿದ್ದಾರೆ. ಒಂದು ಎಕರೆಯಲ್ಲಿ ಟೊಮೊಟೊವನ್ನು ಬೆಳೆದು, ಒಂದು ಎಕರೆ 6 ಗುಂಟೆಯಲ್ಲಿ ಟೊಮೊಟೊವನ್ನು ಬೆಳೆದು 20 ಲಕ್ಷ ಆದಾಯವನ್ನು ಗಳಿಸಿದ್ದಾರೆ ಹಾಸನದ ರೈತ. ಎಸ್, ಯಾರಪ್ಪ ಇವರು ಅಂದರೆ ಹಾಸನದ ಮೂಲದ ರೈತ. ಕೇವಲ ಒಂದೇ ಒಂದು ಎಕರೆಯಲ್ಲಿ ಟೊಮೊಟೊ ಬೆಳೆದು 20 ಲಕ್ಷ ಆದಾಯವನ್ನು ಗಳಿಸಿದ್ದಾರೆ. ಇದುವರೆಗೆ 7 ಕಟಾವನ್ನು ಮಾಡಿದ್ದಾರೆ, 7 ಕಟಾವಾಗಿದೆ. 1000 ಬಾಕ್ಸ್ ಟೊಮೊಟೊ ಕೊಯ್ದವರೆ. ಇವ್ರ ಹೆಸರು ಬೈರೇಶ್ ಅಂತ. ಪೊಲೀಸ್ ಕರ್ತವ್ಯದ ಜೊತೆ ಕೃಷಿಯಲ್ಲಿ ಬಂಪರ್ ಬೆಳೆಯನ್ನು ಪಡ್ಕೊಂಡಿದ್ದಾರೆ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಬಸ್ತಿಹಳ್ಳಿ ಗ್ರಾಮದ ಬೈರೇಶ್ ಹಾಸನ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಾರೆ. ಈ ಬಾರಿ ಟೊಮೊಟೊ ಬೆಳೆದು ಉತ್ತಮ ಆದಾಯವನ್ನು ಗಳಿಸಿದ್ದಾರೆ. ಮೊದಲ ಕಟಾವ್ನಲ್ಲಿ ಇವರಿಗೆ 1 ಬಾಕ್ಸ್ಗೆ 900 ರೂಪಾಯಿ ಹೋಗುತ್ತೆ ಒಂದು ಬಾಕ್ಸು. ಅದಾದಮೇಲೆ 2ನೇ ಕಟಾವ್ಗೆ 1200 ರೂಪಾಯಿ ಒಂದು ಬಾಕ್ಸ್ ಹೋಗಿತ್ತು. 3ನೇ ಕಟಾವ್ಗಲ್ಲಿ 3 ಮತ್ತು 4ನೇ ಕಟಾವ್ಗೆ 1600 ರೂಪಾಯಿ ಹೋಗಿತ್ತು ಒಂದು ಬಾಕ್ಸ್. 5ನೇ ಕಟಾವ್ಗೆ 1950 ರೂಪಾಯಿ ಹೋಗಿತ್ತು. 6ನೇ ಕಟಾವ್ಗೆ 1750 ರೂಪಾಯಿಗೆ ಮಾರಾಟ ಮಾಡಿದರು. ಇನ್ನು 7ನೇ ಕಟಾವ್ಗೆ 2000 ರೂಪಾಯಿ ಬರೋಬ್ಬರಿ ಆಗಿದೆ. ಒಟ್ಟಾರಾಗಿ ಇದ್ರೊಳಗೆ 7 ಕಟಾವಾಗಿದೆ. 1000 ಬಾಕ್ಸ್ ಸಿಕ್ಕಿದೆಯಂತೆ. ಒಂದು ಬಾಕ್ಸು 28 ಕೆಜಿ ಅಲ್ಲಿ ಹಾಸನದಲ್ಲಿ. ನಮ್ಮ ಕಡೆ ಎಲ್ಲ ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರೆಲ್ಲ 15 ಕೆಜಿ ಬಾಕ್ಸ್ ಬರುತ್ತೆ. ಅಲ್ಲಿ 28 ಕೆಜಿ ಒಂದು ಬಾಕ್ಸ್ಗೆ 28 ಕೆಜಿ ತೂಕ. ಸೊ 1000 ಬಾಕ್ಸ್ಗೂ ಅಧಿಕ ಬಾಕ್ಸನ್ನು ಮಾರಾಟ ಮಾಡಿದ್ದಾರೆ. ಇನ್ನೂ ಕೂಡ ಈಗ 7 ಕಟಾವಾಗಿದೆ, ಇನ್ನೂ 7 ಕಟಾವ್ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಕನಿಷ್ಠ ಇನ್ನೂ ಒಂದು 5-6 ಲಕ್ಷ ಲಾಭ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬೈರೇಶ್ ಇದ್ದಾರೆ. 1 ಎಕರೆ 6 ಗುಂಟೆ ಇತ್ತಂತೆ. ಸೊ ಹಗಲೊತ್ತು ಪೊಲೀಸ್ ಡ್ಯೂಟಿ ಮಾಡಿದ್ರೆ ರಾತ್ರಿ ಹೊತ್ತು ಟೊಮೊಟೊ ಬೆಳೆಗೆ ಕಾವಲು ಕಾಯ್ತಾ ಇದ್ದಾರಂತೆ. ಸೊ ಒಟ್ಟಿನಲ್ಲಿ ಬೈರೇಶ್ ಅವರ ಶ್ರಮ ನೋಡಿ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ದಾರೆ. ಓ, ಏನು ಲಕ್ಕಪ್ಪ ನಿನಗೆ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಅದೇನಾಗಲಿ, ಯಾವತ್ತೂ ಈ ಥರ ಲಾಟ್ರಿ ಹೊಡೆಯಲ್ಲ. ಬಟ್ ಒಳ್ಳೆ ಕೆಲಸ, ಒಳ್ಳೆ ಗುಡ್ಡು. ಅವರು ಪೊಲೀಸ್ ಆಗಿದ್ದುಕೊಂಡು ಕೂಡ ವ್ಯವಸಾಯ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. 1 ಎಕರೆ 6 ಗುಂಟೆಯಲ್ಲಿ 20 ಲಕ್ಷ ಸಂಪಾದನೆ ಮಾಡೋದು, ಇದೆಲ್ಲ ಇಟ್ಸ್ ಎ ಹ್ಯೂಜ್ ಬಿಗ್. ಟೊಮೊಟೊಗೆ ಬೆಳೆ ಇರೋದ್ರಿಂದ ಮನೆ ಅವ್ರು ಬೆಳೆ ನೋಡಿದ್ರು ತುಂಬ ಅದ್ಭುತವಾಗಿ ಬೆಳೆ ಆಗಿದೆ. ಆ ರೀತಿಯ ಬೆಳೆ ಈ ಭಾಗದಲ್ಲಿ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಅತಿ ಹೆಚ್ಚು ಟೊಮೊಟೊ ಬೆಳೀತಾರಲ್ವ, ಈ ಭಾಗದಲ್ಲಿ ಆ ರೀತಿಯ ಬೆಳೆ ಆಗಿಲ್ಲ. ಹೀಗಾಗಿನೇ ಟೊಮೊಟೊ ಬೆಲೆ ಜಾಸ್ತಿ ಆಗಿದೆ, ಕೊಯ್ಲಿಲ್ಲ ಅನ್ನೋ ಕಾರಣಕ್ಕಾಗಿ. ಬಟ್ ಹಾಸನದ ರೈತನ ತೋಟ ನೋಡಿದ್ಮೇಲೆ ಒಬ್ಬ ಅದ್ಭುತವಾಗಿ ಬೆಳೆಯನ್ನು ತೆಗೆದವರೆ. ಹೀಗಾಗಿನೇ ಅತಿ ಹೆಚ್ಚು ಬಾಕ್ಸ್ ಟೊಮೊಟೊ ಸಿಗ್ತಾ ಇದೆ. ಒಳ್ಳೆಯದಾಗಲಿ ಅಷ್ಟೇ.